ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಇವತ್ತು 25 ಮಾರ್ಚ್ ರಿಲೇಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ಕೊಳ್ಳೋಣ. ನೀವೇನಾದ್ರು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಅದೇ ಥರ ಲಾಸ್ಟ್ವರೆಗೂ ವೀಡಿಯೋನ ನೋಡಿ, ಇಷ್ಟ ಆದರೆ ವೀಡಿಯೋನ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ. ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬೇರೆ ಏನಾದರೂ ಅಪ್ಡೇಟ್ಸ್ ಬೇಕಾಗಿದ್ದರೆ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಕೋಬೋದು. ಅದರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅದಕ್ಕಿಂತ ಮುಂಚೆ 2 ಕ್ವೆಶನ್ಸ್ ಇದ್ದಾವೆ. ಸೊ ಅವಕ್ಕೆ ನೀವು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ಫಸ್ಟ್ ಒನ್ ಏನು ಕೇಳ್ತಾ ಇದ್ದಾರೆ ಅಂತಂದರೆ, AI ಸಮ್ಮಿಟ್ಟು ನಡೀತಾ ಇದೆ ಇಂಡಿಯಾದಲ್ಲಿ, ಬೆಂಗಳೂರಲ್ಲೇ ಕಂಡಕ್ಟ್ ಮಾಡ್ತಾ ಇದ್ದಾರೆ. AI ಫಾರ್ ಇಂಡಿಯಾ ಅಂತ ಒಂದು ಸಮ್ಮಿಟ್ಟು ಕಂಡಕ್ಟ್ ಆಗ್ತಾ ಇದೆ. ಯಾರು ಇದನ್ನು ಆರ್ಗನೈಸ್ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿರಿ. ಸೆಕೆಂಡ್ ಕ್ವೆಶನ್ ಯಾವುದು ಅಂತಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಕ್ರಿಪ್ಷನ್ಸ್ ಈಸ್ ನೋನ್ ಆ್ಯಸ್ ಕ್ರ್ಯಾಡಲ್ ಆಫ್ ಇಂಡಿಯಾ ಆರ್ಕಿಟೆಕ್ಚರ್? ಸೊ ಕ್ರ್ಯಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಅಂತ ಹೇಳ್ಬಿಟ್ಟು ಯಾವ ಇನ್ಸ್ಕ್ರಿಪ್ಷನ್ಗೆ ನಾವು ಹೇಳ್ತೀವಿ ಅಂತ, ಐಹೊಳೆ ಇನ್ಸ್ಕ್ರಿಪ್ಷನ್ನ, ತಲಗುಂಡ ಇನ್ಸ್ಕ್ರಿಪ್ಷನ್ನ, ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್ನ ಅಥವಾ ಜೂನಾಗಢ್ ಇನ್ಸ್ಕ್ರಿಪ್ಷನ್ನ? ಸೊ ಇದಕ್ಕೆ ನಿಮ್ಗೆ ಏನಾದ್ರು ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿರ್ಬೋದು. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನೂ ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದುಬಿಟ್ಟಿರುತ್ತೆ. ಫಸ್ಟು ನಾವು ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ ಅಥವಾ ವರ್ಲ್ಡ್ TB ಡೇ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ವರ್ಲ್ಡ್ TB ಡೇನ ನಾವು ಪ್ರತಿ ವರ್ಷ 24 ಮಾರ್ಚ್ ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ಸೊ ಈ ಥರ ಇಂಪಾರ್ಟೆಂಟ್ ಡೇಸ್ ಇರಬೇಕಾದ್ರೆ ನಮಗೇನು 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇರುತ್ತೆ. ಯಾವ ಡೇಟು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕ್ಸಾಮ್ಗೆ, ಮತ್ತು ಅದನ್ನು ಬಿಟ್ಬಿಟ್ರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಥೀಮ್ ಏನು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಥೀಮ್ ಏನಿತ್ತು ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ ಇದು ಅಂತಂದರೆ ಇಟ್ಸ್ ಟೈಮ್ ಅಂತ. ಸೊ ಥೀಮ್ ಏನಿತ್ತು ಅಂತಂದರೆ ಇಟ್ಸ್ ಟೈಮ್ ಅಂತ. ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ ಯಾಕೆ ಅಬ್ಸರ್ವ್ ಮಾಡ್ಕೊಳ್ಳೋದು ಅಂತಂದರೆ 1882 ಅಲ್ಲಿ ರಾಬರ್ಟ್ ಕೋಚ್ ಅವರು ಇದನ್ನು ಕಂಡುಹಿಡಿದಿದ್ರು. ಅಂತಂದರೆ ಒಂದು ಬ್ಯಾಕ್ಟೀರಿಯಾ ಇದೆ, ಆ ಬ್ಯಾಕ್ಟೀರಿಯಾಯಿಂದನೇ ನಮಗೆ TB ಆಗುವಂಥದ್ದು ಅಂತ ಹೇಳ್ಬಿಟ್ಟು ರಾಬರ್ಟ್ ಕೋಚ್ ಅವರು ಕಂಡುಹಿಡಿದ್ರು 1882. ಸೊ ಅವರು ಅನೌನ್ಸ್ ಮಾಡಿರೋಂಥ ಡೇಟೇ ಇದು, ಮಾರ್ಚ್ 24, 1882. ಅದಕ್ಕೋಸ್ಕರ ಅವತ್ತಿನ ದಿನನ ನಾವು ವರ್ಲ್ಡ್ TB ಡೇ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ಅವತ್ತಿನ ದಿನ ನಾವೇನು ಮಾಡ್ತೀವಿ ಅಂತಂದರೆ ಪಬ್ಲಿಕ್ ಅವೇರ್ನೆಸ್ನ ರೇಸ್ ಮಾಡ್ತೀವಿ. ಯಾಕಂತಂದರೆ ಅದರಿಂದ ಹೆಲ್ತ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗುತ್ತೆ, ಸೋಷಿಯಲ್ ಆಸ್ಪೆಕ್ಟು, ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ ತುಂಬ ನೆಗೆಟಿವ್ ಆಗಿರುತ್ತೆ ಅದರದ್ದು ಅಂತ ಹೇಳ್ಬಿಟ್ಟು ನಾವು ಅದನ್ನು ಸ್ಪ್ರೆಡ್ ಮಾಡ್ತೀವಿ. ಇದಲ್ಲದೆ ಇದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟು ಆಸ್ಪೆಕ್ಟ್ ಇರುತ್ತೆ. ಅದೇನು ಅಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ WHO ಒಂದು ಜಾಯಿಂಟ್ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದೆ. ಈ ಜಾಯಿಂಟ್ ಇನಿಷಿಯೇಟಿವ್ ಕೂಡ ತುಂಬ ಇಂಪಾರ್ಟೆಂಟು. ಅದರ ಹೆಸರು ಏನು ಅಂತಂದರೆ ಫೈಂಡ್ ಟ್ರೀಟ್ ಆಲ್ ಅಂತ. ಸೊ ಫೈಂಡ್ ಟ್ರೀಟ್ ಆಲ್. ಸೊ ಫೈಂಡ್ ಮಾಡಿ, ಟ್ರೀಟ್ ಮಾಡಿ, ಎಲ್ಲರಿಗೂ ಟ್ರೀಟ್ ಮಾಡಬೇಕು ಯಾರ್ಯಾರಿಗೆ TB ಇದೆ ಅಂತ. #EndTB ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಜಾಯಿಂಟ್ ವೆಂಚರ್ ಅಂತ ಹೇಳ್ಬಿಟ್ಟು ಹೇಳಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜೊತೆ ಯಾರಿದ್ದಾರೆ ಅಂತಂದರೆ ಗ್ಲೋಬಲ್ ಫಂಡ್ ಇದೆ. ಸೊ ಗ್ಲೋಬಲ್ ಫಂಡ್ ಆ್ಯಂಡ್ ಸ್ಟಾಪ್ TB ಪಾರ್ಟ್ನರ್ಶಿಪ್. ಸೊ ಅವ್ರ ಜೊತೆ ಇವರು ಜಾಯಿಂಟ್ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು. ಏಮ್ ಏನಿದೆ ಈ ಇನಿಷಿಯೇಟಿವ್ದು ಅಂತಂದರೆ TBಗೆ ರೆಸ್ಪಾನ್ಸು ಬೇಗ ಆಗಬೇಕು, ಮತ್ತು ಕೇರಿಗೆ ಆ್ಯಕ್ಸಸ್ಸು ಬೇಗ ಕೊಟ್ಟಿರಬೇಕು. ಅಂತಂದರೆ ಜನರಿಗೆ ಯಾರಿಗೆ TB ಆಗಿರುತ್ತೆ ಅವ್ರಿಗೆ ಆ್ಯಕ್ಸಸ್ಸು ಆರಾಮಾಗಿ ಈಸಿಯಾಗಿ ಆ್ಯಕ್ಸಸ್ ಸಿಕ್ಕಿರಬೇಕು ಕೇರ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ವರ್ಲ್ಡ್ TB ಡೇ 24 ಮಾರ್ಚ್ ನೆನ್ಪಿಟ್ಕೊಂಡಿರಿ. ಇಂಡಿಯನ್ ಗೌರ್ಮೆಂಟ್ ಏನು ಮಾಡ್ತು ಅಂತಂದರೆ ರೀಸೆಂಟಾಗಿ ಒಂದು ಪೋಸ್ಟ್ ಸ್ಟ್ಯಾಂಪನ್ನು ರಿಲೀಸ್ ಮಾಡ್ತು ಐಸ್ ಸ್ತೂಪಾಸ್ ಮೇಲೆ. ಸೊ ಇದು ನೋಡಿ, ಐಸ್ ಸ್ತೂಪಾಸು ಲದಾಖಿಂದು ನೀವು ಕೇಳಿರ್ಬೋದು. ಸೊ ಇದ್ರ ಮೇಲೆ ನಾವು ಸ್ವಲ್ಪ ಡಿಸ್ಕಷನ್ ಮಾಡ್ಕೊಳೋಣ, ಐಸ್ ಸ್ತೂಪ ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಏನು ಮಾಡಿರ್ತಾರೆ ಅಂತಂದರೆ ಈ ರೀಜನಲ್ಲಿ ನೋಡಿ, ರೈಟ್ ಸೈಡ್ ಇರುವಂಥ ರೀಜನಲ್ಲಿ ಇಲ್ಲಿ ಐಸ್ ಮೌಂಟೇನ್ಸ್ ಇರುತ್ತೆ. ಸೊ ಮೌಂಟೇನ್ಸ್ ಅಥವಾ ಹಿಮಾಲಯಸ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ಕೊಂಡಿರಿ. ಬಟ್ ಏನಾಗುತ್ತೆ ಅಂತಂದರೆ ಅಲ್ಲಿಂದ ಈ ಕಡೆ ರೀಜನಿಗೆ ಬಂದಿದ್ದರೆ ಇಲ್ಲೆಲ್ಲ ಫುಲ್ಲು ಡೆಸರ್ಟ್ ಥರ ಏರಿಯಾ ಇರುತ್ತೆ. ಅಂತಂದರೆ ಇಲ್ಲೇನು ಅಷ್ಟೊಂದು ನೀರು ಬರ್ತಾ ಇರೋಲ್ಲ. ಅದಕ್ಕೋಸ್ಕರ ಇವ್ರೇನು ಮಾಡಿದ್ದಾರೆ ಅಂತಂದರೆ ಸೋನಮ್ ವಾಂಗ್ಚುಕಲ್ಲಿ ಪೈಪ್ಸ್ನ ಈ ಥರ ಇಟ್ಟಿದ್ದಾರೆ. ಸೊ ಪೈಪ್ಸ್ನ ಆ ಥರ ಇಟ್ಟು ಮೌಂಟೇನ್ಸ್ ಹತ್ರ, ಸೊ ಪೈಪ್ಸ್ನ ಇಟ್ಬಿಟ್ಟು ಏನು ಮಾಡಿದ್ದಾರೆ ಅಂತಂದರೆ ಅದನ್ನು ಡೈರೆಕ್ಟಾಗಿ ಇಲ್ಲಿ ವಿಲೇಜ್ ಹತ್ರ ಏರಿಯಾವರೆಗೂ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ವಿಲೇಜ್ ಹತ್ರ ಏರಿಯಾವರೆಗೂ ಕನೆಕ್ಟ್ ಮಾಡ್ಕೊಂಡಿದ್ಮೇಲೆ ಏನಾಗುತ್ತೆ, ಇಲ್ಲಿ ನೀರಂತೂ ಇದು ಒಳಗಡೆ ಪೈಪ್ ಒಳಗಡೆ ಬರ್ತಾ ಇರುತ್ತೆ. ಸೊ ನೀರು ಪೈಪ್ ಒಳಗಡೆ ಎಂಟರ್ ಆಗ್ತಾ ಇರುತ್ತೆ. ಪೈಪ್ ಒಳಗಡೆ ಎಂಟರ್ ಆದಮೇಲೆ ಏನಾಗುತ್ತೆ ಅಂತಂದರೆ ಈ ಲೆವೆಲಿಗೆ ಅದು ಲೆವೆಲ್ ಮೇಂಟೈನ್ ಮಾಡ್ಕೋಬೇಕು, ನೀರು ಲೆವೆಲ್ ಮೇಂಟೈನ್ ಮಾಡ್ಕೋಬೇಕು. ಸ್ವಲ್ಪ ಹೈಟಲ್ಲಿರುತ್ತೆ. ಸೊ ಇಲ್ಲಿ ಮೌಂಟೇನ್ ಸುಮ್ಮನೆ ಇಷ್ಟು ಮಾಡಿದ್ದೀನಿ, ಇನ್ನು ಸ್ವಲ್ಪ ಜಾಸ್ತಿ ಹೈಟಲ್ಲೇ ಇರುತ್ತದು. ಸೊ ಲೆವೆಲ್ ಮೇಂಟೈನ್ ಮಾಡ್ಕೋಬೇಕು ಅಂತ ಏನಾಗುತ್ತೆ ಅಂತಂದರೆ ನೀರು ಒಳಗಡೆಯಿಂದ ಹರಿತಾ ಬರುತ್ತೆ. ಹರಿತಾ ಬಂದಾಗ ಈ ಕಡೆ ಏರಿಯಾ ರೀಜನಲ್ಲಿ ನಾವು ನೋಡಿಕೊಂಡ್ರೆ -20 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಇದರಲ್ಲಿ ಟೆಂಪ್ರೇಚರು. ಸೊ ಮೈನಸ್ 20 ಡಿಗ್ರಿ ಸೆಲ್ಸಿಯಸ್ ಇರಬೇಕಾದ್ರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಅಕಸ್ಮಾತ್ ಏರಲ್ಲಿ ಇದು ನೋಡಿ ಈ ಲೆವೆಲ್ ಮೇಂಟೈನ್ ಮಾಡ್ಕೋಬೇಕು ಅಂತಂದರೆ ನೀರು ಇಲ್ಲಿಂದ ಹೊರಗಡೆ ಬರಬೇಕು ಅಂತಂದರೆ ಸ್ಪ್ರೇ ಆಗಬೇಕಾಗತ್ತಲ್ವ. ಸೊ ಸ್ಪ್ರೇ ಆಗಬೇಕಾಗತ್ತೆ ಯಾಕಂತಂದರೆ ಇಲ್ಲಿ ಏನೂ ಇರಲ್ಲ, ಅದಕ್ಕೋಸ್ಕರ ಇಲ್ಲೊಂದು ಕ್ಯಾಪಲ್ಲಿ ಸ್ವಲ್ಪ ಶವರ್ ಥರ ಕ್ಯಾಪ್ನ ಮಾಡಿರ್ತಾರೆ ಇದರಲ್ಲಿ. ಸೊ ಸ್ಪ್ರೇ ಆಗ್ತಾ ಇರುತ್ತೆ, ಹೊರಗಡೆ ಸ್ಪ್ರೇ ಆದಮೇಲೆ ಏನಾಗುತ್ತೆ ಅಂತಂದರೆ ಹೀಟ್ ಕಳ್ಕೊಂಡು ಅದೇನಾಗುತ್ತೆ ಅಂತಂದರೆ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಏನಾಗ್ತವೆ ಅಂತಂದರೆ ಐಸ್ ಸ್ತೂಪಾಸು ಫಾರ್ಮ್ ಆಗಿರ್ತವೆ. ಸೊ ಈ ಥರ ಕೋನ್ ಫಾರ್ಮಲ್ಲಿ ಐಸ್ ಸ್ತೂಪಾಸು ಫಾರ್ಮ್ ಆಗಿರ್ತವೆ. ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇರಬೇಕಾದ್ರೆ ಕೋನ್ ಫಾರ್ಮಲ್ಲಿ ಬಂದಿರ್ತವೆ. ಕೋನ್ ಫಾರ್ಮಲ್ಲಿ ಬರೋದ್ರಿಂದ ಏನು ಬೆನಿಫಿಟ್ಟು ಅಂತಂದರೆ ಫಸ್ಟ್ ಆಫ್ ಆಲು ಕೋನ್ ಫಾರ್ಮಲ್ಲಿ ಬರೋದ್ರಿಂದ ಇದಕ್ಕೆ ಸರ್ಫೇಸ್ ಏರಿಯಾ ತುಂಬ ಕಮ್ಮಿ ಇರುತ್ತೆ. ಸರ್ಫೇಸ್ ಏರಿಯಾ ತುಂಬ ಕಮ್ಮಿ ಇರೋದ್ರಿಂದ ಏನಾಗುತ್ತೆ, ಈಗ ಸನ್ಲೈಟ್ ಏನಾದರೂ ಇದ್ರ ಮೇಲೆ ಬಿದ್ದರೂ ಕೂಡ ಏನಾಗುತ್ತೆ ಇದು ಕರೆಕ್ಟಾಗಿ ಕೆಳಗಡೆನೇ ಬರ್ತಾ ಇರುತ್ತೆ. ಸೊ ಕರೆಕ್ಟಾಗಿ ಕೆಳಗಡೆ ಬರ್ತಾ ಇರತ್ತೆ, ಹೌದು. ಅದ್ರ ಜೊತೆಗೆ ಎಷ್ಟು ಏರಿಯಾ ಬಿಸಿ ಮಾಡುತ್ತೆ ಆ ಏರಿಯಾ ತುಂಬ ಕಮ್ಮಿ ಉಳ್ಕೊಂಡ್ಬಿಟ್ಟಿರುತ್ತೆ ನಮಗೆ. ಸೊ ಅದಕ್ಕೋಸ್ಕರ ಸರ್ಫೇಸ್ ಏರಿಯಾ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ ಅದೇ ಥರದ್ದು ಐಸು ಕೋನ್ ಶೇಪಲ್ಲೇ ಮೇಂಟೈನ್ ಮಾಡ್ತಾ ಇಟ್ಕೊಂಡಿರುತ್ತೆ. ಸೊ ಇವಾಗ ನೀವು ಕೇಳ್ತಾ ಇರ್ತೀರಾ ಈ ಕಡೆಯಿಂದ ನೀರೇನೋ ಇಲ್ಲಿ ತೊಗೊಂಬರ್ತಾರೆ, ಮೆಲ್ಟ್ ಆಗುವಂಥದ್ದು ನೀರನ್ನ ನಾವಿಲ್ಲಿ ತೊಗೊಂಬರ್ತೀವಿ, ಬಟ್ ಪೈಪಲ್ಲಿ ಅದು ಫ್ರೀಸ್ ಆಗುತ್ತೋ ಆಗಲ್ವೋ ಅಂತ. ಸೊ ಪೈಪಲ್ಲಿ ಅದು ಫ್ರೀಸ್ ಆಗಬಾರ್ದು ಅಂತ ಏನು ಮಾಡಿರ್ತಾರೆ ಅಂತಂದರೆ ಇದನ್ನು ಈ ಕಂಪ್ಲೀಟ್ ಸಿಸ್ಟಮ್ನ ಪೈಪ್ಸ್ ಏನಿಟ್ಟಿರ್ತಾರಲ್ಲ ಅಂಡರ್ಗ್ರೌಂಡ್ ಇಟ್ಟಿರ್ತಾರೆ. ನಿಯರ್ಲಿ 4 ಫೀಟ್ ಅಂಡರ್ಗ್ರೌಂಡ್ ಇಟ್ಟಿರ್ತಾರೆ. ಸೊ 4 ಫೀಟ್ ಅಂಡರ್ಗ್ರೌಂಡ್ ಇಟ್ಟೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಲಿಕ್ವಿಡ್ ಶೇಪಲ್ಲೇ ಇರುತ್ತೆ, ಲಿಕ್ವಿಡ್ ಫಾರ್ಮಲ್ಲೇ ಬಂದಿರುತ್ತೆ. ಆದರೆ ಅದು ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಅದು ಹೀಟ್ ಕಳ್ಕೊಂಡು ಕೋನ್ ಫಾರ್ಮಲ್ಲಿ ಬಂದಿರುತ್ತೆ. ಸೊ ಈ ಥರ ಒಂದು ಐಸ್ ಸ್ತೂಪ ಕೆಲಸ ಮಾಡ್ತಾ ಇರುತ್ತೆ. ಸೊ ಇದು ಐಸ್ ಸ್ತೂಪ ಒಂಥರ ಒನ್ ಆಫ್ ದ ಬೆಸ್ಟ್ ಇನ್ವೆನ್ಷನ್ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಏನು ಮಾಡಿದೆ ಅಂತಂದರೆ ಇಂಡಿಯನ್ ಪೋಸ್ಟು ಇವಾಗ ರೀಸೆಂಟಾಗಿ ಈ ಐಸ್ ಸ್ತೂಪಗಳ ಮೇಲ್ಗಡೆನೆ ಏನು ಮಾಡಿದೆ, ಒಂದು ಸ್ಟ್ಯಾಂಪನ್ನು ಇವರು ರಿಲೀಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಐಸ್ ಸ್ತೂಪ ನ್ಯೂಸಲ್ಲಿತ್ತು. ಸೊ ಅದ್ರ ವರ್ಕಿಂಗ್ ನೀವು ಒಂದು ಸರಿ ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ ಅದು ನಮಗೆ ಐಸ್ ಸ್ತೂಪಾಸು ಯಾವ ಥರ ಕೆಲಸ ಮಾಡ್ತವೆ ಅಂತ. ಯಾರು ರೆಸ್ಪಾನ್ಸಿಬಲ್ ಅದಕ್ಕೆ ಅಂತಂದರೆ ಸೋನಮ್ ವಾಂಗ್ಚುಕ್ ಅಂತ. ಸೊ ನಮಗೆ ಕೆಲವೊಂದು ವರ್ಷ ಮುಂಚೆ 3 ಇಡಿಯಟ್ಸ್ ಅಂತ ಹೇಳ್ಬಿಟ್ಟು ಒಂದು ಮೂವಿ ಬಂದಿತ್ತು, ಆಮಿರ್ ಖಾನ್ ಅವರು ಆ್ಯಕ್ಟ್ ಮಾಡಿರೋವಂಥದ್ದು. ಸೊ ಆಮಿರ್ ಖಾನ್ ಅವರು ರೋಲು ಇವರು ಸೋನಮ್ ವಾಂಗ್ಚುಕ್ ಅವರ ರೋಲೇ ಅವರು ಪ್ಲೇ ಮಾಡಿದರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಸೋನಮ್ ವಾಂಗ್ಚುಕ್ ಅವರು ಇದನ್ನು ಮಾಡಿರೋವಂಥದ್ದು. ಸೊ ವರ್ಕಿಂಗ್ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕಾನ್ಸೆಪ್ಟ್ ಒಂದು ನೆನಪಿಟ್ಕೊಂಡಿದ್ರೆ ಸಾಕಾಗಿರುತ್ತೆ ಇದರಲ್ಲಿ. ನೆಕ್ಸ್ಟ್ ಟಾಪಿಕ್ ನಾವು ಡಿಸ್ಕಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ಸ್ನ ತಿಳ್ಕೊಂಡಿರೋಣ. ಅದಕ್ಕೆ ನಾವು ಒಬ್ಬರ ಬಗ್ಗೆ ತಿಳ್ಕೊಂಡಿರಬೇಕು. ಅವ್ರ ಹೆಸರು ಏನು ಅಂತಂದರೆ ಆಸ್ಕರ್ ರೊಮೆರೋ ಅಂತ. ಸೊ ಆಸ್ಕರ್ ರೊಮೆರೋ ಅವ್ರು ನೋಡಿ, ಅವರು ಹುಟ್ಟಿದ್ದು 15 ಆಗಸ್ಟ್ 1917, ಬಟ್ ಅವ್ರನ್ನ ಕೊಂದಿದ್ದು ಅಂತಂದರೆ ಅವ್ರನ್ನ ಅಸಾಸಿನೇಟ್ ಮಾಡಿದ್ದು 24 ಮಾರ್ಚ್ 1980. ಸೊ ಇವ್ರನ್ನ ಅಸಾಸಿನೇಟ್ ಮಾಡಿದರು ಯಾಕಂತಂದರೆ ಇವರು ತುಂಬಾ ಜಾಸ್ತಿ ಇವರು ಹ್ಯೂಮನ್ ರೈಟ್ಸ್ ರಿಲೇಟೆಡ್ಡು ಫೈಟ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಇವ್ರನ್ನ 1980 ಅಸಾಸಿನೇಟ್ ಮಾಡಿದರು. ಸೊ 24 ಮಾರ್ಚ್ ಇವ್ರನ್ನ ಅಸಾಸಿನೇಟ್ ಮಾಡಿರೋದ್ರಿಂದ ಆ 24 ಮಾರ್ಚ್ನೇ ನಾವೇನಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ ಅಂತಂದರೆ ಆ 24 ಮಾರ್ಚ್ನೇ ನಾವು ಇಂಟರ್ನ್ಯಾಷನಲ್ ಡೇ ಫಾರ್ ರೈಟ್ ಟು ದ ಟ್ರುತ್ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ಸೊ ಇಂಟರ್ನ್ಯಾಷನಲ್ ಡೇ ಫಾರ್ ದ ರೈಟ್ ಟು ಟ್ರುತ್ ಅಂತ. ಯಾವ ದೇಶದಲ್ಲಿ ಇವ್ರನ್ನ ಅಸಾಸಿನೇಟ್ ಮಾಡಿದರು ಅಂತಂದರೆ ಎಲ್ ಸ್ಯಾಲ್ವೆಡಾರ್ ಅನ್ನೋ ದೇಶದಲ್ಲಿ ಇವ್ರನ್ನ ಅಸಾಸಿನೇಟ್ ಮಾಡಿದರು. ಎಲ್ ಸ್ಯಾಲ್ವೆಡಾರಿನ ಕ್ಯಾಪಿಟಲ್ ಬಂದ್ಬಿಟ್ಟು ಸ್ಯಾನ್ ಸ್ಯಾಲ್ವೆಡಾರ್ ಅಂತ. ಸೊ ಸ್ಯಾಲ್ವೆಡಾರ್ ಅದರಲ್ಲಿ ಇವ್ರನ್ನ ಅಸಾಸಿನೇಟ್ ಮಾಡಿದರು. ಇದು ನೋಡಿ ಸೆಂಟ್ರಲ್ ಅಮೇರಿಕಾ ನಾವು ತೊಗೊಂಡ್ರೆ ಅದರಲ್ಲಿ ಸ್ಮಾಲೆಸ್ಟ್ ಕಂಟ್ರಿ ಬಂದ್ಬಿಟ್ಟು ಎಲ್ ಸ್ಯಾಲ್ವೆಡಾರ್. ಸ್ಮಾಲೆಸ್ಟ್ ಕಂಟ್ರಿ ಏನು ಸೆಂಟ್ರಲ್ ಅಮೇರಿಕಾ ಯಾವುದು ಅಂತ ಕೇಳಿದ್ರೆ ಅದು ಎಲ್ ಸ್ಯಾಲ್ವೆಡಾರ್. ಸೊ ಅದಕ್ಕೋಸ್ಕರ ಅವತ್ತಿನ ದಿನವೇ ನಾವು ಇಂಟರ್ನ್ಯಾಷನಲ್ ಡೇ ಫಾರ್ ರೈಟ್ ಟು ಟ್ರೂತ್ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ, ಅವ್ರಿಗೆ ಟ್ರಿಬ್ಯೂಟ್ನ ಪೇ ಮಾಡೋದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ನಾವೇನು ರೈಟ್ ಟು ಟ್ರುತ್ ಆ್ಯಂಡ್ ಜಸ್ಟಿಸ್ನ ಪ್ರಮೋಟ್ ಮಾಡ್ತೀವಿ ಅವತ್ತಿನ ದಿನ. ಸೊ ಪೇ ಟ್ರಿಬ್ಯೂಟ್ ಟು ದೋಸ್ ಹೂ ಹ್ಯಾವ್ ಡಿವೋಟೆಡ್ ಲೈಫು ಯಾವುದಕ್ಕೋಸ್ಕರ, ಹ್ಯೂಮನ್ ರೈಟ್ಸ್ಗೋಸ್ಕರ. ಸೊ ಅದಕ್ಕೆ ಈ ಚಿಕ್ಕ ಕಾನ್ಸೆಪ್ಟನ್ನ ನೀವು ನೆನ್ಪಿಟ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ. ನೆಕ್ಸ್ಟು ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಬೇಸಿಕ್ಸ್ನ ತಿಳ್ಕೊಂಡಿರೋಣ. ಅದೇನು ಅಂತಂದರೆ ಫೈನಾನ್ಸ್ ಕಮಿಷನು. ಸೊ ಫೈನಾನ್ಸ್ ಕಮಿಷನ್ ಯಾವ ಆರ್ಟಿಕಲ್ ಅಂಡರಲ್ಲಿ ಬರುತ್ತೆ? ಆರ್ಟಿಕಲ್ ನಂಬರ್ 280 ಅಂಡರಲ್ಲಿ ಬರುತ್ತೆ. ಸೊ ಫೈನಾನ್ಸ್ ಕಮಿಷನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡ್ತಾರೆ ಪ್ರತಿ 5 ವರ್ಷಕ್ಕೊಂದ್ಸರಿ. ಈ ಪಾಯಿಂಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫೈನಾನ್ಸ್ ಕಮಿಷನ್ ಯಾರು ಅಪಾಯಿಂಟ್ ಮಾಡಿರ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಿರ್ತಾರೆ ಪ್ರತಿ 5 ವರ್ಷಕ್ಕೊಂದ್ಸರಿ. ಅದಕ್ಕೊಬ್ಬರು ಚೇರ್ಮನ್ ಇರ್ತಾರೆ, ಅವ್ರ ಜೊತೆಗೆ 4 ಮೆಂಬರ್ಸ್ ಇರ್ತಾರೆ. ಸೊ ಇವಾಗ 15ನೇ ಫೈನಾನ್ಸ್ ಕಮಿಷನಿನ ಚೇರ್ಮನ್ ಯಾರಿದ್ದಾರೆ ಅಂತಂದರೆ ಎನ್.ಕೆ. ಸಿಂಗ್ ಅವರು 15ನೇ ಫೈನಾನ್ಷಿಯಲ್ ಕಮಿಷನಿನ ಚೇರ್ಮನ್ ಇದ್ದಾರೆ. ಸೊ ಫಸ್ಟು ಯಾವಾಗ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗಿತ್ತು? 1951 ಫಸ್ಟು ಕಾನ್ಸ್ಟಿಟ್ಯೂಟ್ ಆಗಿತ್ತು. ಸೊ ಇವಾಗ ನಾವು ಬೇಸಿಕ್ಸ್ ನೋಡ್ಕೊಂಡ್ವಿ, ಆರ್ಟಿಕಲ್ 280 ನೋಡಿದ್ವಿ, ಅದಾದಮೇಲೆ 5 ವರ್ಷಕ್ಕೊಂದ್ಸರಿ ಮಾಡ್ತಾರೆ ಅಂತ ನೋಡಿದ್ವಿ, ಇವಾಗ ಎನ್.ಕೆ. ಸಿಂಗ್ ಅವರಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ವಿ. ರೀಸೆಂಟಾಗಿ ಏನಾಗಿತ್ತು ಅಂತಂದರೆ ರೀಸೆಂಟಾಗಿ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಇದ್ದಾರಲ್ಲ ಶಕ್ತಿಕಾಂತ್ ದಾಸ್. ಸೊ ಶಕ್ತಿಕಾಂತ್ ದಾಸ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಫೈನಾನ್ಸ್ ಕಮಿಷನ್ನು ಪ್ರತಿ 5 ವರ್ಷಕ್ಕೆ ಒಂದ್ಸರಿ ಕಾನ್ಸ್ಟಿಟ್ಯೂಟ್ ಮಾಡೋ ಬದಲು ಇದಕ್ಕೆ ಪರ್ಮನೆಂಟ್ ಸ್ಟೇಟಸ್ ಕೊಟ್ಟುಬಿಡಿ. ಸೊ ಇದಕ್ಕೆ ಪರ್ಮನೆಂಟ್ ಸ್ಟೇಟಸ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರು. ಯಾಕೆ ಪರ್ಮನೆಂಟ್ ಸ್ಟೇಟಸ್ ಕೊಡಬೇಕು ಅಂತ ಕೇಳಿದ್ರೆ, ಸೊ ನೋಡಿ ಫಸ್ಟ್ ಆಫ್ ಆಲು ಇದು ಒಂದು ಕಮಿಷನ್ನು ಕಮಿಟಿ ಸೆಟಪ್ ಮಾಡಿಬಿಟ್ಟು ರೆಕಮೆಂಡೇಷನ್ ಕೊಡೋದರಲ್ಲಿ ಸ್ವಲ್ಪ ಕಮ್ಮಿ ಟೈಮ್ ಆಗೋಗ್ಬಿಡುತ್ತೆ. ಎಕ್ಸಾಂಪಲ್ ನಾವು 2 ರಿಂದ 3 ವರ್ಷ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಅದಾದಮೇಲೆ ಏನಾಗಿರುತ್ತೆ ಅಂತಂದರೆ ಅದಾದಮೇಲೆ ಮಿಕ್ಕಿದ್ದು ಏನು ಉಳಿದಿರೋವಂಥದ್ದು ಟೈಮ್ ಇರುತ್ತಲ್ಲ, ಆ ಟೈಮು ತುಂಬ ಫ್ರೀ ಆಗಿರುತ್ತೆ ಫೈನಾನ್ಸ್ ಕಮಿಷನು. ಸೊ ಟೈಮು ತುಂಬ ಫ್ರೀ ಆಗಿರೋದ್ರಿಂದ ಇವರೇನು ರೆಕಮೆಂಡ್ ಮಾಡಿದ್ದಾರೆ ಅಂತಂದರೆ ನೀವು ಅದಕ್ಕೆ ಪರ್ಮನೆಂಟ್ ಸ್ಟೇಟಸ್ ಕೊಟ್ಬಿಡಿ ಫೈನಾನ್ಸ್ ಕಮಿಷನ್ಗೆ. ಪರ್ಮನೆಂಟ್ ಸ್ಟೇಟಸ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಇವ್ರು ಮಾಡಿರೋಂಥದ್ದು ರೆಕಮೆಂಡೇಷನ್ ಏನಿದೆ ಅವುಗಳ ಇಂಪ್ಲಿಮೆಂಟೇಷನ್ಗೂ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಅವುಗಳನ್ನು ಮಾನಿಟರ್ ಮಾಡಿಕೊಂಡು ನೋಡ್ತಾ ಇರೋದಕ್ಕೆ ಕರೆಕ್ಟಾಗಿ ಅದರ ಇಂಪ್ಲಿಮೆಂಟೇಷನ್ ಆಗ್ತಿದೆಯೋ ಇಲ್ವೋ, ನೀಟಾಗಿ ಸ್ಟೇಟ್ಸ್ಗಳದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾವೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇರೋಕ್ಕೂ ಕೂಡ ಹೆಲ್ಪ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಬೇಸಿಕ್ ಫ್ರೇಮ್ವರ್ಕ್ ಏನಿರುತ್ತಲ್ಲ ಅದನ್ನು ನಾವು ಚೇಂಜ್ ಮಾಡಿಕೊಂಡು ಅದನ್ನು ಪರ್ಮನೆಂಟ್ ಸ್ಟೇಟಸ್ ಕೊಟ್ಬಿಡಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಫೈನಾನ್ಸ್ ಕಮಿಷನ್ ಬಗ್ಗೆ 1-2 ಪಾಯಿಂಟು ಕೂಡ ನೋಡ್ಕೊಂಡಿದ್ದು. ನೆಕ್ಸ್ಟು ನಮಗೆ ಪ್ರಿಲಿಮ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಪಾಯಿಂಟು ಅದೇನು ಅಂತಂದರೆ ಮೇಘಾಲಯದಲ್ಲಿ ಡೀಪ್ ಶಾಫ್ಟ್ ಕೇವು ಕಂಡುಹಿಡಿದಿದ್ದಾರೆ. ಸೊ ಇದು ಇಂಡಿಯಾದು ಡೀಪೆಸ್ಟು ಶಾಫ್ಟ್ ಕೇವ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾವುದು ಅಂತಂದರೆ ಅದು ಕ್ರೆಮ್ ಉಮ್ ಲದಾವ್. ಸೊ ಕ್ರೆಮ್ ಉಮ್ ಲದಾವು ಇದನ್ನು ರೀಸೆಂಟಾಗಿ ಡಿಸ್ಕವರ್ ಮಾಡ್ಕೊಂಡಿದ್ದಾರೆ. ಎಲ್ಲಿ? ಈಸ್ಟ್ ಖಾಸಿ ಹಿಲ್ಸ್ ಡಿಸ್ಟ್ರಿಕ್ಟಲ್ಲಿ, ಮೇಘಾಲಯದಲ್ಲಿ. ಸೊ ಮೇಘಾಲಯ ಒಂಥರ ಈ ಥರ ನಾವು ತೊಗೊಂಡಿದ್ರೆ ಆಲ್ಮೋಸ್ಟ್ ಅದನ್ನು 3 ಪಾರ್ಟಲ್ಲಿ ನಾವು ಡಿವೈಡ್ ಮಾಡಿಕೊಂಡಿರ್ಬೋದು. ಅದನ್ನು ಏನಂತ ಕರಿತೀವಿ? ಗಾರೋ ಹಿಲ್ಸು, ಈ ಕಡೆ ಮಧ್ಯದಲ್ಲಿ ಬರುವಂಥದ್ದು ನಮಗೆ ಖಾಸಿ ಹಿಲ್ಸು, ಮತ್ತು ಲಾಸ್ಟಲ್ಲಿ ಬರುವಂಥದ್ದು ನಮಗೆ ಜೈಂತಿಯಾ ಹಿಲ್ಸು. ಸೊ ಇದನ್ನು ಎಲ್ಲಿ ಕಂಡುಹಿಡಿದಿದ್ದಾರಂತೆ? ಇದನ್ನು ನೋಡಿ ಈಸ್ಟ್ ಖಾಸಿ ಹಿಲ್ಸಲ್ಲಿ, ಖಾಸಿ ಹಿಲ್ಸಿನ ಈಸ್ಟ್ ಸೈಡಲ್ಲಿ ಈ ಡೀಪೆಸ್ಟ್ ಶಾಫ್ಟ್ ಕೇವ್ನ ಕಂಡುಹಿಡಿದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಎಷ್ಟು ಡೀಪ್ ಆಗಿದೆ ಅಂತಂದರೆ ನಿಯರ್ಲಿ 105 ಮೀಟರ್ಸು ಡೀಪ್ ಇದೆ ಅಂತೆ ಅದರ ಎಂಟ್ರೆನ್ಸ್ ಪ್ಯಾಸೇಜು. ಸೊ ಇದನ್ನು 28th ಎಡಿಷನ್ನು ಕೇವಿಂಗ್ ಇನ್ ದ ಅಬೋರ್ಡ್ ಆಫ್ ದ ಕ್ಲೌಡ್ ಎಕ್ಸ್ಪೆಡಿಷನ್, ಕೇವಿಂಗ್ ಇನ್ ದ ಅಬೋರ್ಡ್ ಆಫ್ ದ ಕ್ಲೌಡ್ ಎಕ್ಸ್ಪೆಡಿಷನ್ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಡೈರೆಕ್ಟ್ ಕ್ವೆಶನ್ ಆಗೂ ಕೂಡ ಕೇಳ್ಕೊಂಡಿರ್ಬೋದು. ಸೊ ಈ ಕೇವಿಂಗ್ ಇನ್ ಎಕ್ಸ್ಪೆಡಿಷನ್ ಇದು ಸ್ಟಾರ್ಟ್ ಆಗಿತ್ತು ಫೆಬ್ರವರಿ 2019ಅಲ್ಲಿ. ಅದ್ರ ಒಳಗಡೆ ಇದನ್ನು ಡಿಸ್ಕವರ್ ಮಾಡ್ಕೊಂಡಿರೋವಂಥದ್ದು. ಸೊ ಲಾಸ್ಟ್ ಇಯರು ಕೂಡ ಇದರಲ್ಲಿ ಏನು ಡಿಸ್ಕವರ್ ಮಾಡ್ಕೊಂಡಿದ್ರು ಅಂತಂದರೆ ಇದೇ ರಿಲೇಟೆಡ್ ಜಾಗದಲ್ಲಿ ವರ್ಲ್ಡಿನ ಲಾಂಗೆಸ್ಟು ಸ್ಯಾಂಡ್ ಸ್ಟೋನ್ ಕೇವು ಕ್ರೆಂಪುರಿ ಇದನ್ನು ಕೂಡ ಮೌಸಿಂಡ್ರಮ್ ರೀಜನು ಮೇಘಾಲಯದಲ್ಲೇ ಕಂಡುಹಿಡಿದಿರುವಂಥದ್ದು. ಇದು ಕೂಡ ನಮಗೆ ಈಸ್ಟ್ ಖಾಸಿ ಹಿಲ್ಸ್ ಡಿಸ್ಟ್ರಿಕ್ಟಲ್ಲೇ ಬರುವಂಥದ್ದು. ಸೊ ಓವರ್ ಆಲ್ ಆಗಿ 2019ಅಲ್ಲಿ ನಾವು ನೋಡ್ಕೊಂಡಿರಬೇಕು ಅಂತಂದರೆ ನಿಯರ್ಲಿ 12.3 ಕಿಲೋಮೀಟರ್ಸ್ನ ಹೊಸ ಕೇವ್ಗಳ ಪ್ಯಾಸೇಜ್ನ ಇವರು ಮ್ಯಾಪ್ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲೆಲ್ಲ ನಾವೇನು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ ಡೀಪ್ ಶಾಫ್ಟ್ ಕೇವ್ ಮೈನು ಯಾವ ಸ್ಟೇಟಲ್ಲಿ ಬರುತ್ತೆ ಅಂತಂದರೆ ಮೇಘಾಲಯದಲ್ಲಿ ಎಲ್ಲಿ ಅಂತಂದರೆ ಈಸ್ಟ್ ಖಾಸಿ ಹಿಲ್ಸ್ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಎಷ್ಟು ಡೀಪ್ ಆಗಿದೆ ಅಂತಂದರೆ 105 ಮೀಟರ್ಸು ಡೀಪ್ ಆಗಿದೆ. ಕ್ರೆಮ್ ಉಮ್ ಲದಾವ್ ಅಂತ ಹೇಳ್ಬಿಟ್ಟು ಯಾವ ಎಡಿಷನ್ನಿನ ಎಕ್ಸ್ಪಿಡಿಷನಲ್ಲಿ ನೋಡಿದ್ರು ಅದನ್ನು ಅಂತಂದರೆ 28th ಎಡಿಷನ್ನಿನ ಕೇವಿಂಗ್ ಇನ್ ದ ಅಬೋರ್ಡ್ ಆಫ್ ದ ಕ್ಲೌಡ್ ಎಕ್ಸ್ಪೆಡಿಷನಲ್ಲಿ ಅದನ್ನು ಕಂಡುಹಿಡಿದಿರುವಂಥದ್ದು. ಸೊ ಲಾಸ್ಟ್ ಇಯರು ವರ್ಲ್ಡಿನ ಲಾಂಗೆಸ್ಟ್ ಸ್ಯಾಂಡ್ ಸ್ಟೋನ್ ಕೇವು ಕೂಡ ಕ್ರೆಂಪುರಿ ಇದು ಕೂಡ ಮೇಘಾಲಯದಲ್ಲೇ ಕಂಡುಹಿಡಿದಿರು ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ನೆಕ್ಸ್ಟು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಸೊ ಈ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿರುವಂಥದ್ದು ಅಂತಂದರೆ ನ್ಯೂ ಡೆಲ್ಲಿ ಏರ್ಪೋರ್ಟು. ಸೊ ನಮ್ಮ ಕಂಟ್ರಿಯ ಕ್ಯಾಪಿಟಲ್ ಸಿಟಿಯ ಏರ್ಪೋರ್ಟು, ನಮ್ಮ ಕ್ಯಾಪಿಟಲಿನ ಏರ್ಪೋರ್ಟು ನ್ಯೂ ಡೆಲ್ಲಿ ಏರ್ಪೋರ್ಟ್ಗೆ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದಕ್ಕೆ ರೀಸೆಂಟಾಗಿ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ACI ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲು. ಸೊ ಇವ್ರೇನು ಮಾಡಿದ್ದಾರೆ ಅಂತಂದರೆ ಇದಕ್ಕೆ 12th ಬಿಸಿಯೆಸ್ಟ್ ಏರ್ಪೋರ್ಟ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ 12th ಬಿಸಿಯೆಸ್ಟ್ ಏರ್ಪೋರ್ಟ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಏನು ಹೇಳ್ಬೋದು ಅಂತಂದರೆ ಲಾಸ್ಟ್ ಇಯರ್ ಬಂದ್ಬಿಟ್ಟು 16th ಪೊಸಿಷನಲ್ಲಿತ್ತು. ಈ ವರ್ಷ 4 ಸ್ಪಾಟ್ಸು ಇನ್ನೂ ಸ್ವಲ್ಪ ಚೆನ್ನಾಗಿ ಬಂದಿದೆ, ಇನ್ನೂ ಸ್ವಲ್ಪ ಜಾಸ್ತಿ ಬ್ಯುಸಿಯಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ತುಂಬ ಇಂಪಾರ್ಟೆಂಟ್ ಏರ್ಪೋರ್ಟ್ಸ್ಗಳಾಗಿರುವಂಥದ್ದು ಮೆಗಾ ಹಬ್ಸ್ ಅಂತ ನಾವೇನು ಕರಿತೀವಿ. ಫ್ರಾಂಕ್ಫೋರ್ಟ್ ಏರ್ಪೋರ್ಟು ಅಥವಾ ದಾಲಾಸ್ ಏರ್ಪೋರ್ಟು ಅಥವಾ ಇದು ಗಜಂಗೌ ಏರ್ಪೋರ್ಟು ಮತ್ತು ಇಸ್ತಾಂಬುಲ್ ಏರ್ಪೋರ್ಟ್ಸು ಇವೆಲ್ಲದನ್ನೂ ಕೂಡ ಓವರ್ಟೇಕ್ ಮಾಡಿಕೊಂಡು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟು 12th ಬಿಸಿಯೆಸ್ಟ್ ಏರ್ಪೋರ್ಟ್ ಆಗಿದೆ. ಇದಲ್ಲದೆ ನಾವು ನೋಡ್ಕೋಬೇಕು ಅಂತಂದರೆ ಏವಿಯೇಷನ್ ಮಾರ್ಕೆಟು. ಸೊ ಏವಿಯೇಷನ್ ಮಾರ್ಕೆಟಲ್ಲಿ 3rd ಲಾರ್ಜೆಸ್ಟು ಇಂಡಿಯಾನೇ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ 1st ಪೊಸಿಷನ್ ಏವಿಯೇಷನ್ ಮಾರ್ಕೆಟಲ್ಲಿ ಯುನೈಟೆಡ್ ಸ್ಟೇಟ್ಸ್ ಇದೆ, 2nd ಪೊಸಿಷನಲ್ಲಿ ನಮಗೆ ಚೈನಾ ಇದೆ, 3rd ಪೊಸಿಷನಲ್ಲಿ ನಮ್ಗೆ ಯಾವುದಿದೆ ಅಂತಂದರೆ 3rd ಪೊಸಿಷನಲ್ಲಿ ಇವಾಗ ಇಂಡಿಯಾ ಇದೆ ಏವಿಯೇಷನ್ ಮಾರ್ಕೆಟಲ್ಲಿ. ಸೊ ಇದು ಎಷ್ಟನೇ ಡೀಟೇಲ್ಸ್ ಅಂತಂದರೆ 2018ನ ಡೀಟೇಲ್ಸ್ ಪ್ರಕಾರ ಇದು ಇಂಡಿಯಾ ಬಂದ್ಬಿಟ್ಟು 3rd ಲಾರ್ಜೆಸ್ಟ್ ಏವಿಯೇಷನ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡ್ಕೊಳ್ಳೋಂಥದ್ದು ಮರೆಯಕ್ಕೆ ಹೋಗಬೇಡಿ. ಅದೇ ಥರ ನೀವು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗಬೇಡಿ. ಅದೇ ಥರ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ಹಾಗೆ ನೀವು ವಿಡಿಯೋನ ಬೇರೆಯವ್ರ ಜೊತೆ ಶೇರು ಕೂಡ ಮಾಡ್ಕೊಂಡಿರಿ. ಶೇರ್ ಮಾಡ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಜನರಿಗೆ ತಲುಪುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.